ವೀಕ್ಷಕರೇ ನಮಸ್ಕಾರ. ಹೆಗ್ಗದ್ದೆ ಸ್ಟುಡಿಯೋದ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಚಿತ್ರಕಲೆ ಅಂದರೆ ಹಾಗೆ, ಅದು ಎಂಥವರನ್ನ ಬೇಕಾದರೂ ಮಂತ್ರ ಮುಗ್ಧರನ್ನಾಗಿಸುತ್ತೆ. ಸೊ ಅಂತಹ ಚಿತ್ರಕಲೆಯಲ್ಲಿ ಸದ್ಯಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಎಲ್ಲ ಟಾಪ್ ನಟರ ಚಿತ್ರವನ್ನು ಕೈಯಲ್ಲಿ ಬರೆದು, ಅಂದರೆ ಕೈಯಲ್ಲಿ ಅಂದರೆ ಅದು ಅದನ್ನು ರೇಖಾಚಿತ್ರದ ಮೂಲಕ ಬರೆದು ಅವರಿಗೆ ಪ್ರೆಸೆಂಟ್ ಮಾಡಿ ಮನಗೆದ್ದವರ ಪೈಕಿಯಲ್ಲಿ ನನ್ನ ಆತ್ಮೀಯರಾಗಿರುವಂತಹ ಒಬ್ಬ ವಿಶೇಷ ವ್ಯಕ್ತಿ ಇವತ್ತು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನು ಇವತ್ತು ಪ್ರೀತಿಪೂರ್ವಕವಾಗಿ ನಿಮಗೆ ತೋರಿಸ್ತೀನಿ, ಮತ್ತು ಅವರ ಹಾಬಿಗಳು ಹೇಗೆ ಬೆಳೀತು, ಚಿತ್ರಕಲೆಯಲ್ಲಿ ಅವರ ಸಾಧನೆ ಎಂಥದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಡೀಟೇಲನ್ನು ಕೊಡ್ತೀನಿ. ಇವರು ಬೇರೆ ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ. ನೀವೆಲ್ಲ ಇವರನ್ನ ನೋಡಿರ್ತೀರ, ಅಂದರೆ ಕಳೆದ ಸೀಸನಲ್ಲಿ ದರ್ಶನ್ ರವರ ಚಿತ್ರ ಇರ್ಬೋದು, ಸುದೀಪ್ ಅವರ ಚಿತ್ರ ಇರ್ಬೋದು, ಸಾಕಷ್ಟು ಎಲ್ಲ ಸೆಲೆಬ್ರಿಟಿಗಳ ಚಿತ್ರವನ್ನು ಕೂಡ ಬರೆದು ಪ್ರೆಸೆಂಟ್ ಮಾಡಿದ್ದಾರೆ. ಅವರೇ ಒನ್ ಆ್ಯಂಡ್ ಓನ್ಲಿ ಜೋಸೆಫ್ ಪ್ರೀತಮ್ ಅವರು. ಸೊ ಇವತ್ತು ನನ್ನ ಜೊತೆಗಿದ್ದಾರೆ. ಪ್ರೀತಮ್ ಅವರು, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಈ ಚಿತ್ರಕಲೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಅದು ಬರೋದಿಲ್ಲ. ಸೊ ಆ ಸರಸ್ವತಿ ನಿಮ್ಮ ಕೈ ಹಿಡಿದಿದ್ದಾಳೆ ಅಂತ ಅನಿಸುತ್ತೆ. ನನಗೆ ಮೊದಲಿಗೆ ಕಾಡುವುದು, ನೀವು ಎಷ್ಟು ವರ್ಷದಿಂದ ಈ ಕಲಿಕೆಯನ್ನು ಕಂಡ್ರಿ ಅಂತ, ಅಂದರೆ ಚಿತ್ರಕಲೆ ಅಥವಾ ಈ ಈಗ ಏನು ಬಿಡಿಸ್ತಾ ಇದ್ದೀರಾ? 2018 ಜನವರಿ ಟೈಮಿಂದ. ಓಕೆ. ನಾನು ಆವಾಗ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 2017 ಸುದೀಪ್ ಸರ್ ಒಂದು ಪೇಂಟಿಂಗ್ ಒಂದು ಮಾಡಿದೆ. ಅದಾದ್ಮೇಲೆ ಒಂದು 2-3 ತಿಂಗಳ ಗ್ಯಾಪ್ ಆದಮೇಲೆ ಜಾನಿಂದ ನಾನು ಸ್ಟಾರ್ಟ್ ಮಾಡಿದೆ, ವಿತ್ ದ ಗೈಡೆನ್ಸ್ ಆಫ್ ಸೋ ಮೆನಿ ಪೀಪಲ್. ಸುಮಾರು ಜನರ ಒಂದು ಗೈಡೆನ್ಸ್ ಮೂಲಕ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬಾರ್ದು, ಒಂದು ಲೈವ್ ಪರ್ಫಾರ್ಮೆನ್ಸಸ್ಗೆ ಯಾವ ರೀತಿ ಇರುತ್ತೆ, ಒಂದು ಭಯದಲ್ಲೇ ಒಂದು ನನ್ನ ಸ್ಟೇಜ್ ಹತ್ತಿದ್ದು. ಸೊ ಅದಾದ್ಮೇಲೆ ಶ್ರೀಮುರಳಿ ಸರ್ ಪೇಂಟಿಂಗ್ ಜಾನ್ ಟೈಮಲ್ಲಿ ಮಾಡಿದೆ, 2018. ಅದಾದ ನಂತರ ಮತ್ತೆ ತಿಂಗಳಲ್ಲಿ ಎರಡೆರಡು ಪೇಂಟಿಂಗ್ ಆ ಥರನೇ ಹೋಗ್ತಾ ಹೋಯಿತು. ಅಲ್ಲಿಂದ ಪುನೀತ್ ಸರ್ ಪೇಂಟಿಂಗ್, ದರ್ಶನ್ ಸರ್ ಪೇಂಟಿಂಗ್. ಸೊ ಬರ್ಡೇ ವಿಶಸ್ ನಾನು ಈ ರೀತಿಯೂ ಮಾಡ್ಬೋದು, ಒಂದು ಲೈವ್ ಪರ್ಫಾರ್ಮೆನ್ಸ್ ಮೂಲಕನೂ ಬರ್ಡೇ ವಿಶಸ್ ಮಾಡ್ಬೋದು, ಒಂದು ಸಮಾರಂಭಗಳಿಗೆ, ಒಂದು ಮದುವೆ ಟೈಮಲ್ಲಿ, ಎಲ್ಲ ಟೈಮಲ್ಲೂ ಈ ರೀತಿ ಒಂದು ಲೈವ್ ಪರ್ಫಾರ್ಮೆನ್ಸಸ್ ಮಾಡ್ಕೊತಾ ಬಂದೆ ನಾನು. ಸೊ ಇದುವರೆಗೂ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು 2018 2019 ಈ ಎಂಡ್ ಒಳಗೆ ನಿಯರ್ಲಿ 58 ಶೋಸ್ವರೆಗೂ ರೀಚ್ ಆಗಿದ್ದೀನಿ. ಅಲ್ಲ, ನನಗೆ ತುಂಬ ಗಮನ ಸೆಳೆದಿರೋದು ನೀವು ಆ ರೀತಿ ಒಂದು ಮೇಣದ ಬತ್ತಿಯಿಂದ ಅದನ್ನು ಬಿಡಿಸ್ತೀರಾ, ಅದನ್ನೂ ಕೂಡ ಉಲ್ಟಾ ಆಗಿಬಿಡಿಸ್ತೀರಾ. ಸೊ ಆಮೇಲೆ ಅವ್ರಿಗೆ ಪ್ರೆಸೆಂಟ್ ಮಾಡುವಾಗ ಅದು ನಾರ್ಮಲ್ ಆಗಿ ನಿಮ್ಗೆ ಕಾಣಿಸುತ್ತೆ. ಸೊ ಇದೊಂಥರ ವಿಭಿನ್ನ ಕಲಾಕೃತಿ ಅಂತ ಅನ್ಸುತ್ತೆ. ಬಹುಶಃ ಯಾರ್ಯಾರು ಇದ್ದಾರೆ ಸರ್ ಈ ಫೀಲ್ಡಲ್ಲಿ, ಈಗ ಸದ್ಯಕ್ಕೆ ಎಷ್ಟು ಜನ ಇದ್ದಾರೆ ಈ ಫೀಲ್ಡಲ್ಲಿ? ಸುಮಾರು ಜನ ಇದ್ದಾರೆ ಸರ್, ಸುಮಾರು ಟ್ಯಾಲೆಂಟ್ಸ್ ನಮ್ಮ ಕಣ್ಮುಂದನೇ ಇದೆ. ಅವ್ರು ಆ್ಯಕ್ಚುಲಿ ಒಂದು ಮೀಡಿಯಾದಿಂದ ಹೊರಗೆ ಬರಬೇಕು ಅವರು, ಅಂದರೆ ಒಂದು ನಾರ್ಮಲ್ ಮನೆಯಲ್ಲಿ ಮಾಡೋದಿದೆ, ಟಿಕ್ಟಾಕ್ಸಲ್ಲಿ ಮಾಡೋದಿದೆ. ಸೊ ಚಿಕ್ಕ ಚಿಕ್ಕದ್ರಲ್ಲೇ ಇದ್ದಾರೆ, ಅವರು ಹೊರಗೆ ಬರಬೇಕು ಟ್ಯಾಲೆಂಟ್ಸ್ ಎಲ್ಲ. ಅದರಲ್ಲಿ ನಾನು ಒಬ್ಬ ಸರ್, ಒಂದು ಸಣ್ಣ ಪುಟ್ಟ ನಾರ್ಮಲ್ ಫ್ಯಾಮಿಲಿಯಿಂದ ಬಂದು ಒಂದು ಕಾರ್ಪೊರೇಟ್ ಇವೆಂಟ್ಸಲ್ಲಿ ಈ ರೀತಿ ಸಣ್ಣ ಪುಟ್ಟ ಮಾಡ್ತಾ ಇದ್ದವ್ ನಾನು. ನಿಜ ನಿಜ. ಅಲ್ಲಿಂದ ಬಂದು ನಾನು ಈ ರೀತಿ ಈಗ ಸೆಲೆಬ್ರಿಟೀಸ್ ಅವರು ಬ್ಯುಸಿ ಟೈಮ್ ಇರುತ್ತೆ, ಆ ಬ್ಯುಸಿ ಟೈಮಲ್ಲಿ ನನಗೊಂದು ಅವಕಾಶ ಒಂದು ಮಾಡಿಕೊಡ್ತಾ ಇದ್ದಾರೆ, ಒಂದೊಳ್ಳೆ ಅವಕಾಶಗಳು ಕೊಡ್ತಾ ಇದ್ದಾರೆ. ಕರೆಕ್ಟ್. ಸೊ ಬಟ್ ಇದು ಈಗ ನಿಮಗೆ ಇದನ್ನು ಹಾಬಿಯಾಗಿ ತೊಗೊಂಡಿದ್ದೀರಾ ಅಥವಾ ಫುಲ್ ಟೈಮ್ ಈ ವರ್ಕನ್ನು ಮಾಡ್ತಿದ್ದೀರಾ, ಹೇಗೆ ಅಂತ? ಹಾಬಿ ಸರ್, ಕರೆಂಟ್ಲಿ ಇದನ್ನು ಹಾಬಿಯಾಗಿ ತೊಗೊಂಡಿದ್ದೀನಿ. ಬಟ್ ವೃತ್ತಿಯಲ್ಲಿ ಎರಡು ವೃತ್ತಿ ಮಾಡ್ತಾ ಇದ್ರು, ಒಂದು ಕಡೆ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾ ಇದ್ರು, ಅದ್ರ ಜೊತೆಗೆ ನಾನು ಇದನ್ನು ಅದೇ ಮರ್ಯಾದೆಯಿಂದ ಅದೇ ಭಕ್ತಿಯಿಂದ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತೀರಾ ಈ ಈ ಒತ್ತಡ? ಕಾರ್ಪೊರೇಟ್ ಲೆವೆಲ್ ನೀವು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಅದೊಂಥರ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಅದನ್ನ ನಿಭಾಯಿಸ್ಕೋಬೇಕು, ಇಲ್ಲಿ ಇದಕ್ಕೆ ಟೈಮ್ ಕೊಡಬೇಕು, ಹೇಗೆ ಮೇಂಟೈನ್ ಮಾಡ್ತೀರಾ ಸರ್? ವರ್ಕ್ ನನ್ನ ಕೆಲಸಗಳು, ನನ್ನ ಜವಾಬ್ದಾರಿಗಳು, ನಾನು ಮುಗಿಸ್ಕೊತೀನಿ. ಈ ಆರ್ಟ್ ಅನ್ನೋ ವಿಷಯ, ಈ ಕಲೆ ಅನ್ನೋ ವಿಷಯ ಬಂದಾಗ ಒಂದು ಫನ್, ನನಗೆ ಖುಷಿ ಕೊಡುವ ಒಂದು ವಿಷಯ. ನಾರ್ಮಲ್ ಆಗಿ ಖುಷಿನ ಹುಡ್ಕೊಂತ ಹೋಗ್ತಾರೆ, ನನಗೆ ಸರಸ್ವತಿ ಒಲಿದಿದೆ. ಸೊ ನಾನು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅನುಭವಿಸ್ತಾ ಇದ್ದೀನಿ ಸರ್. ನಿಮ್ಮ ಗುರುಗಳು ಯಾರು? ಆ್ಯಕ್ಚುಲಿ ಗುರುಗಳಂದ್ರೆ ಸರ್, ನನಗೆ ಅವಕಾಶ ಕೊಟ್ಟವರು ನನಗೆ ಗುರುಗಳು. ಓಕೆ. ಅಂದರೆ ಇದನ್ನು ಬೇಸಿಕಲಿ ನೀವೇ ಓನಾಗಿ ಸ್ಟಾರ್ಟ್ ಮಾಡಿದ್ದು, ನಿಮ್ಗೆ ಯಾರು ಇದನ್ನು ಕಲಿಸಿದವರಿಲ್ಲ? ಇಲ್ಲ 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 ಇಲ್ಲ. ಈ ಕಲೆಯನ್ನು ನೀವೇ ಕಲ್ತಿರೋದಾ? ಎಸ್. ಓಹೋ. ಯಾವ ರೀತಿ ಅಂದರೆ ಸರ್, ಆ್ಯಕ್ಚುಲಿ ಗೊತ್ತಿದೆ, ಈಗ ನಮಗೆ ಸೋಷಿಯಲ್ ನೆಟ್ವರ್ಕ್, ಸೋಷಿಯಲ್ ಮೀಡಿಯಾ ತುಂಬ ಕೈಗೆ ಸಿಗುತ್ತೆ. ಕರೆಕ್ಟ್. ಹೌದು. ಸೊ ಅದೇ ರೀತಿಯಲ್ಲಿ ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್. ಆದರೆ ನಿಜವಾಗ್ಲೂ ಗುರುಗಳಿಲ್ಲದೆ ಏನೋ ಒಂದು ಸಾಧನೆ ಮಾಡೋದು ತುಂಬ ಕಷ್ಟ, ಯಾಕಂದರೆ ಗುರುವಿದ್ರೂ ಕೂಡ ಎಷ್ಟೋ ಜನ ಏನೂ ಮಾಡ್ತಾ ಇಲ್ಲ ಇವತ್ತಿನ ಪರಿಸ್ಥಿತಿ. ಬಟ್ ಏನಂದ್ರೆ ಸರ್, ಇಂಟ್ರೆಸ್ಟ್ ಅನ್ನೋದು ನಾನು ಇಲ್ಲಿವರೆಗೂ ಕರ್ಕೊಂಬಂದಿದ್ದೀನಿ ಸರ್. ಅದ್ರ ಮೇಲೆ ಒಂದು ಆಸೆ ಇತ್ತು. ಓಕೆ. ಈ ಕಲೆಯನ್ನು ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ, ಒಂದು ಹುಡುಕಾಟ ಇತ್ತು, ಹಸಿವು ಇತ್ತು. ಆ ಹಸುವಿಂದ ನಾನು ಈಗ ಸೋಷಿಯಲ್ ನೆಟ್ವರ್ಕ್ಸ್ ಇದೆ, ಹುಡುಕ್ತಾ ಇರ್ತೀವಿ, ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾ ಇರ್ತೀವಿ, ಫೇಸ್ಬುಕ್ಕಲ್ಲಿ ಚೆಕ್ ಮಾಡ್ತೀವಿ, ಇನ್ಸ್ಪೈರ್, ತುಂಬ ಜನ ಇನ್ಸ್ಪೈರ್ ಆಗ್ತಾರೆ ಸರ್. ಸುಮಾರು ಜನರಿಗೆ ಒಂದು ಅಂದರೆ ಒಂದು ಸಣ್ಣ ಥಾಟ್ ಇರುತ್ತೆ ತಲೆಯಲ್ಲಿ,
ನಮಗೆಲ್ಲ ಯಾರು ಅವಕಾಶ ಕೊಡ್ತಾರೆ ಸರ್ ಅಂತ ಅಂದರೆ ಸುಮಾರು ಜನ ಹೇಳ್ತಾ ಇರ್ತಾರೆ. ಟ್ಯಾಲೆಂಟ್ ಇರೋವರೆಗೂ ಇದೊಂದು ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆ ಅವ್ರ ಎದುರುಗಡೆ ಇರುವಂಥ ಪ್ರಶ್ನೆ ಅದು. ಸೊ ಟ್ಯಾಲೆಂಟ್ ಇರೋರು ನಾವು ಹೇಳ್ತೀವಿ ಸಿಗುತ್ತೆ ಹೋಗು ಅಂತ ಹೇಳ್ತೀವಿ, ಆದರೆ ಸುಮಾರು ಜನ ಹೇಳೋದು ನಮಗೆಲ್ಲ ಯಾರು ಅವಕಾಶ ಕೊಡ್ತಾರೆ ಸರ್ ಅಂತ ಕೇಳ್ತಾರೆ. ಸೊ ಆ ಪ್ರಶ್ನೆಗೆ ಏನು ಉತ್ತರ ಹೇಳೋಕೆ ಇಷ್ಟಪಡ್ತೀರಾ, ನಿಮಗೆ ಹೇಗೆ ಅವಕಾಶಗಳು ಸಿಕ್ತು ಅಂತ? ಖಂಡಿತ ಸರ್, ಇಲ್ಲಿ ಯಾಕಂದರೆ ಇಲ್ಲಿ ಅವಕಾಶಗಳು ಕೊಡಲ್ಲ, ಇಲ್ಲಿ ಅವ್ರವ್ರು ನೋಡ್ತಾರೆ ನಮ್ಮನ್ನ, ಅಲ್ಲಿ ತುಳಿತಾರೆ, ಇದನ್ನೆಲ್ಲ ಬಿಡ್ಬೇಕು ಸರ್ ಆಕ್ಚುಲಿ. ಓಕೆ, ಯಾಕಂದ್ರೆ ಈ ಭಯ ನನ್ನ ಸ್ಟಾರ್ಟಿಂಗ್ ಅಲ್ಲೂ ಇತ್ತು, ಯಾಕಂದ್ರೆ ನಾನು ಯಾರನ್ನ ಕೇಳ್ಕೊಂಡು ಬಂದಿದ್ದಿಲ್ಲ, ಏನೂ ಇಲ್ಲ. ಈ ರೀತಿ ಒಂದು ಪರ್ಫಾರ್ಮ್ ಮಾಡ್ತೀನಿ ಅಂದಾಗ ನಿಜವಾಗ್ಲೂ ಅಲ್ಲಿರೋ ಜನ ಚಿಕ್ಕವರಾದ್ರು ದೊಡ್ಡವರಾದ್ರೂ ನಮ್ಮನ್ನ ಕರೆದು ಒಂದು ಒಳ್ಳೆ ಅವಕಾಶಗಳೇ ಒಳ್ಳೊಳ್ಳೆ ಸ್ಟೇಜ್ ಕೊಟ್ಟಿದ್ದಾರೆ ನಮಗೆ. ಸೊ ಇಲ್ಲಿವರೆಗೂ ಬೆಳಕ್ಕೆ ಕಾರಣನೇ ನಮ್ಮ ಸುತ್ತಮುತ್ತ ಇರೋ ಜನ ಕೇಳಬೇಕು. ಕೇಳಿದ್ರೇನೆ ನಮಗೆ ಅವಕಾಶ, ಬಾಗಿಲು ತಟ್ಟಿದ್ರೇ ತೆಗಿತಾರೆ. ಅದೇ ರೀತಿಯಲ್ಲಿ ನಮಗೆ ಅವಕಾಶಗಳನ್ನ ಕೇಳಿ, ದಯವಿಟ್ಟು ನಿಮಗೊಂದು ಅವಕಾಶಗಳು ಸಿಗುತ್ತೆ, ಹೊರಗೆ ಬನ್ನಿ. ಕರೆಕ್ಟ್, ನಿಜ. ಸೊ ಈಗ ಮುಂದೆ ಅಪ್ಗ್ರೇಡ್ ಆಗೋಕೆ ಅಂದರೆ ನಾವು ಈಗ ಎಲ್ಲ ಸೆಲೆಬ್ರಿಟಿಗಳ ಚಿತ್ರಗಳನ್ನು ನೋಡಿದ್ವಿ. ಸೊ ಅಪ್ಗ್ರೇಡ್ ಆಗೋಕೆ ಏನು ಹೊಸ ಒಂದು ಯೋಚನೆ ಮಾಡ್ಕೊಂಡಿದ್ದೀರಾ? ಡೆಫಿನೆಟ್ಲಿ ಸರ್, ಅಲ್ಲಿ ಇದರಲ್ಲೇ ಇರಬಾರ್ದಲ್ವಾ, ಇನ್ನೂ ಮೇಲಕ್ಕೆ ಮೇಲಕ್ಕೆ ಹೋಗಬೇಕು ನಮ್ಮ ಸಾಧನೆ. ನಂದೊಂದು ಯೂನಿಕ್ ಕಾನ್ಸೆಪ್ಟ್ ಏನಂದರೆ, ಪೇಂಟಲ್ಲಿ ಕಲರ್ ಪೇಂಟ್ಸಲ್ಲಿ ಪೋರ್ಟ್ರೇಟ್ ಮಾಡ್ತಾರೆ, ಲೈಫ್ ಸ್ಪೀಡ್ ಪೇಂಟ್ ಮಾಡ್ತಾರೆ, ಮತ್ತು ಗ್ಲಿಟರಲ್ಲಿ ಪೇಂಟ್ ಮಾಡ್ತಾರೆ, ಸ್ಪೀಡಾಗಿ ಗ್ಲೂ ಹಾಕಿ ಅಪ್ಲೈ ಮಾಡಿ. ಓಕೆ, ಯೂನಿಕ್ ಕಾನ್ಸೆಪ್ಟ್ ಮಾಡಬೇಕು ಅಂತೇಳಿ ತಲೆಯಲ್ಲಿ ಬಂದಾಗ ಈ ಮೇಣ ಮತ್ತು ಚಾರ್ಕೋಲ್ ಪೌಡರ್ ಅನ್ನೋ ವಿಷಯ ಇಟ್ಕೊಂಡು ಮಾಡಿದ್ದೀನಿ. ಓಕೆ, ಇದನ್ನು ಬಿಟ್ಟು, ಯಾಕಂದರೆ ಕಲೆಗೆ ಎಂಡ್ ಇಲ್ಲ. ಹೌದು, ಕಲೆಗೆ ಎಂಡ್ ಇಲ್ಲ, ಕಲೆಗೆ ಎಂಡ್ ಇಲ್ಲ, ಕಲೆಗೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನೋದಿಲ್ಲ. ಹೌದು ಹೌದು, ನೀವೇನೇ ಮಾಡಿ ಪ್ರೀತಿಯಿಂದ ಮಾಡಿ ಸರಸ್ವತಿ ಒಲಿಯುತ್ತೆ. ಕರೆಕ್ಟ್, ಮತ್ತು ಏನೇ ಮಾಡಿದ್ರು ಕಲೆ ಕಲೆನೇ ಕಲೆನೇ, ಅದಕ್ಕಂತ ಒಂದು ಸಪ್ರೇಟ್ ಬೆಲೆ ಇದೆ. ಇನ್ನು ನಾನು ಸಾಕಷ್ಟು ಕಲಿಬೇಕು, ಅದಕ್ಕೋಸ್ಕರ ಹುಡುಕಾಟ ನಡೆಸ್ತಾನೆ ಇದ್ದೀನಿ. ಓಕೆ, ಆಗುತ್ತೆ. ಇದು ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತನಾ ಅಥವಾ ಬೇರೆ ದೇಶಗಳಲ್ಲೂ ಇದಕ್ಕೆ ಬೆಲೆ ಇದೆಯಾ, ಅಥವಾ ಬೇರೆ ರಾಜ್ಯಗಳಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದೆಯಾ? ಹೌದು, ರೀಸೆಂಟಾಗಿ ನಾನು ಸೌತ್ ಇಂಡಿಯಾದಲ್ಲಿ ಒಂದು ಅವಕಾಶಗಳು ಸಿಗ್ತಾ ಇದೆ. ಓಕೆ, ಕೋಯಂಬತ್ತೂರ್ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಈಗ ನೆಕ್ಸ್ಟ್ ಕೇರಳ, ಆಂಧ್ರದಲ್ಲ ಹೇಗೆ ಅವಕಾಶ ಸಿಗುತ್ತೆ ನಿಮಗೆ? ಥ್ರೂ ಸೋಷಿಯಲ್ ಮೀಡಿಯಾ ಸರ್. ಥ್ರೂ ಸೋಷಿಯಲ್ ಮೀಡಿಯಾ? ಎಸ್, ಯಾಕಂದರೆ ಇವಾಗ 10 ಜನ ಪೋಸ್ಟ್ ಮಾಡ್ತಾರೆ ನನ್ನ ವೀಡಿಯೋಸ್ನ, ಶೇರ್ ಮಾಡ್ತಾರೆ. ಸೊ ಇದನ್ನು ತಲುಪುತ್ತೆ, ಜನ ತಲುಪುತ್ತೆ ತಲುಪುತ್ತೆ ಮತ್ತೆ ಕನೆಕ್ಟಿವಿಟಿ ನಾವು ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಕಾಂಟ್ಯಾಕ್ಟ್ ಮಾಡ್ತಾರೆ. ಒಂದು ಅವಕಾಶ, ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಿಮ್ಮಿಂದ ಚಿತ್ರಗಳನ್ನು ಬಿಡಿಸಬೇಕು ಅಂತ ಹೇಳಿದರೆ ಹೇಗೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾಸಲ್ಲಿ ಇದೆ ಸರ್. ಏನಿದೆ ನಿಮ್ಮ ಪೇಜ್ ನೇಮು? ಪೇಜ್ ನೇಮ್ ಸರ್ ಆರ್ಟ್ ಆಫ್ ಜೆ ಪಿ ಅಂತ ಇದೆ. ಆರ್ಟ್ ಆಫ್ ಜೆ ಪಿ, ಓಕೆ. ಮತ್ತು ಜೋಸೆಫ್ ಆರ್ಟ್ ವರ್ಕ್ಸ್ ಕಲಾವಿದರದ್ದು ಜಸ್ಟ್ ಇವ್ರು ಪೇಂಟಿಂಗ್ ಮಾಡ್ತಾ ಇರ್ತೀವಿ ನಾವು, ನಿಜ. ಹುಡುಕಾಟದಲ್ಲಿ ಸಿಕ್ಕೇ ಸಿಗುತ್ತೆ ನಮ್ಮ ನಂಬರ್ಸ್ ಆಗಿರ್ಬೋದು, ನಮ್ಮ ಕಾಂಟ್ಯಾಕ್ಟ್ ಐಡಿಸ್ ಆಗಿರ್ಬೋದು, ಓಕೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಎನಿ ಟೈಮ್. ಯಾರಾದರೂ ನಮ್ಮ ವೀಕ್ಷಕರು ನೋಡಿ ಇಂಟ್ರೆಸ್ಟೆಡ್ ಆಗಿದ್ದರೆ ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅವರು, ಹಾಗಾದರೆ ಸೋಷಿಯಲ್ ಮೀಡಿಯಾ? ಹೌದು, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನನ್ನ ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ಸ್ ಇದೆ. ಹೌದು, ಸೊ ಡೆಫಿನೆಟ್ಲಿ ಅದ್ರ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನಂತೂ ನಿಮ್ಮ ಆರ್ಟ್ ಬಿಡಿಸಿರೋದನ್ನು ಎಲ್ಲ ಕಣ್ಣಾರೆ ನೋಡಿದ್ದೀನಿ. ಸೊ ಅದನ್ನ ಫೀಲ್ ಕೂಡ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಆದಮೇಲೆ ಅದನ್ನೆಲ್ಲ ಏನೋ ಒಂದು ಕೈ ಟಚ್ ಮಾಡ್ತಾ ಇರ್ತೀರ, ಅದು ಹೊರಗಡೆ ಕಾಣಿಸೋದೇ ಇಲ್ಲ. ಅದು ಆಮೇಲೆ ಫೈನಲಿ ನೀವು ಮರಳನ್ನು ಅದರ ಮೇಲೆ ಪೋಣಿಸಿದಾಗ ಅದು ಒಂಥರ ಏನೋ ಒಂಥರ 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 ಮೂಡಿ ಬಂದಂಗೆ ಆಗಿರುತ್ತದೆ. ಪರ್ಫೆಕ್ಷನ್ಸ್ ಬೇಕು ಅನ್ನೋದಕ್ಕೋಸ್ಕರ ನಾವು ಪ್ರಾಕ್ಟೀಸ್ ಅನ್ನೋದು ಮಾಡ್ಕೊತೀವಿ ಸರ್. ಎಷ್ಟು ಅದೇ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ನಾನು ಆ್ಯಕ್ಚುಲಿ. ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ ಸರ್? ಇವತ್ತೊಂದು ಫಂಕ್ಷನ್ ಇದೆ ಅಂತ ಹೇಳಿದರೆ, ಅಥವಾ ಇವತ್ತು ಯಾರಾದರೂ ಒಂದು ಚಿತ್ರ ಬಿಡಿಸಬೇಕು ಅಂತ ಹೇಳಿದರೆ ಅದ್ರ ಹಿಂದೆ ಎಷ್ಟು ದಿನ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ? ಎಷ್ಟು ಸಲ ಮಾಡಿರ್ತೀರಾ ಪ್ರಾಕ್ಟೀಸ್ ಸರ್? ಇಷ್ಟು ದಿನ ಇಷ್ಟು ಅವರ್ಸ್ ಅಂತಿಲ್ಲ, ಅದು ಪರ್ಫೆಕ್ಟ್ ಆಗೋವರೆಗೂ. ಯಾಕಂದರೆ ಆ 3 ನಿಮಿಷ ಏನು ಟೈಮ್ ಇದೆ ಅದು ಗೋಲ್ಡನ್ ಟೈಮ್ ನಮಗೆ. ಹೌದು, ಅದ್ರಲ್ಲಿ ನಾವು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಅದೊಂದು ಅವಾರ್ಡ್ ಸಿಕ್ಕಂಗೆ ನಮಗೆ, ನೆಕ್ಸ್ಟ್ ಇವೆಂಟ್ಗೆ ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಆ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಬರೋವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಬಿಡೋದಿಲ್ಲ. ಹೌದು ಹೌದು, ಸೊ ಮಾಡ್ತಾ ಇರ್ತೀನಿ ಅಂದರೆ ಬರೆದು ಬರೆದು ಹೊರದಾಗ್ತಾ ಇರ್ತೀರ. ಸಪೋಸ್ ನೀವು ಮಾಡಿರೋ ಇದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗಿಲ್ಲ ಅನ್ನೋವಾಗ ಏನು ಬಿಸಾಕ್ಬಿಡ್ತೀರಾ ಅದನ್ನ? ಇಲ್ಲ 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 ಸರ್, ಬಟ್ ಅದು ಇನ್ನೂ ಬೆಟರ್ಮೆಂಟ್ ಆಗೋಕ್ಕೆ ನಾನು ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಓಕೆ, ಎಲ್ಲಿ ಮಿಸ್ ಹೊಡೆದಿದೆ, ಎಲ್ಲಿ ಮಿಸ್ ಆಗಿದೆ ಅಂತ ನೋಡ್ತೀರಲ್ಲ? ಹೌದು, ಓಕೆ. ಯಾಕಂದರೆ ಇದು ಆ್ಯಕ್ಚುಲಿ ಇನ್ವಿಸಿಬಲ್ ಆರ್ಟ್ ಅಂತ ಕೂಡ ಹೇಳ್ಬೋದು. ಹೌದು, ಒಂದು ಕಡೆ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಕಡೆ ಎಂಡ್ ಮಾಡಬೇಕು ನಾವು, ಆ ಫ್ಲೋ ಅಲ್ಲೇ ಮಾಡ್ಕೊಂಡು ಹೋಗ್ಬೇಕು. ಒಂದು ಲೈನ್ ಮಿಸ್ ಆಯಿತು, ಮಿಸ್. ಫಸ್ಟ್ ಫಾರ್ ದಿ ಫಸ್ಟ್ ನೀವು ಯಾರ ಚಿತ್ರವನ್ನು ಬಿಡಿಸಿದ್ದು, ಯಾವಾಗ ಬಿಡಿಸಿದ್ದು ಅಂತ? ಮೊದಲನೇದಾಗಿ ನಾನು ಪ್ರಾಕ್ಟೀಸ್ ಅಂತ ತಗೊಂಡು ಟ್ರೈ ಮಾಡಿದ್ದು ಕುವೆಂಪು ಅವ್ರ ಚಿತ್ರ ಮಾಡಿದ್ದು. ಸೂಪರ್. ಸೊ ಅದು ಪರ್ಫೆಕ್ಟ್ ಆಗೋಕ್ಕೆ ನಾನು ತುಂಬಾ ಟೈಮ್ ತಗೊಂಡೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ, ಎಸ್ ಡನ್, ನನ್ನ ಕೈಲಿ ಮಾಡ್ಬೋದು, ಮಾಡೋಕ್ಕಾಗುತ್ತೆ. ಸೊ ಕುವೆಂಪು ಅವ್ರ ಚಿತ್ರ ಮಾಡಿದೆ. ಅದಾದ್ಮೇಲೆ ಕಾಲೇಜ್ ಟೈಮಲ್ಲಿ ಒಂದು ವಿವೇಕಾನಂದ ಅವ್ರ ಚಿತ್ರ ಮಾಡಿದೆ. ಸೊ ಬಟ್ ನನಗೆ ಪುಷಪ್ ಸಿಗಲಿಲ್ಲ, ಪುಷಪ್ ಸಿಗಲಿಲ್ಲ. ಅದು ಇನ್ನೂ ತಲುಪಬೇಕಾಗಿತ್ತು ಅನ್ಕೊಂತೀನಿ ನಾನು, ತುಂಬ ರೀಚ್ ಆಗಬೇಕಾಗಿತ್ತು ಅನ್ಕೊಂತೀನಿ. ಅದಾದ ನಂತರ ಕಾರ್ಪೊರೇಟ್, ನಮ್ಮ ಜೀವನ ಕಾರ್ಪೊರೇಟ್ ವರ್ಲ್ಡ್ ಕರೆಕ್ಟ್ ಓದಿದೀವಿ, ಮಾಡಬೇಕು ಕೆಲಸ. ನಿಜ ನಿಜ, ಅಲ್ಲಿ ನಮಗೆ ಪುಷಪ್ ಸಿಕ್ತು. ಹೌದು, ಅದಾದ್ಮೇಲೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ಪೇಂಟಿಂಗ್ ಮಾಡಿದೆ. ಅದಾದ್ಮೇಲೆ ಹೋಗ್ತಾ ಬಂತು, ಮತ್ತೆ ಕರ್ನಾಟಕದ ಮೇಜರ್ ಸೆಲೆಬ್ರಿಟೀಸ್ ಆಯಿತು, ಎಲ್ಲ ಸೆಲೆಬ್ರಿಟೀಸ್ಗೆ ನನಗೆ ಅವಕಾಶ ಸಿಕ್ತು ದೇವರ ದಯೆಯಿಂದ. ಸೊ ಮಾಡ್ತಾ ಇದ್ದೀನಿ ಸರ್.
ನೆಕ್ಸ್ಟ್ ಈಗ ಅಂದರೆ ಎಲ್ಲರದ್ದು ಮಾಡಿದ್ದೀರಾ, ನೆಕ್ಸ್ಟ್ ಒಳ್ಳೆ ನಿಮ್ಮ ಅವಕಾಶಗಳು ಇದೇ ರೀತಿ ಜಾಸ್ತಿ ಸಿಗಲಿ. ಸೊ ನೀವು ಮೂಲತಃ ಎಲ್ಲಿಯವರು? ಈಗ ಸದ್ಯಕ್ಕಂತೂ ಬೆಂಗಳೂರಲ್ಲಿ ನೆಲೆ ನಿಂತಿದ್ದೀರಾ? ಹೌದು, ಮೂಲತಃ ನಾವು ಮಂಗಳೂರಿನವರು. ಮಂಗಳೂರು, ಈಗ ಬೆಂಗಳೂರಲ್ಲಿ ಸ್ಟೇ ಆಗಿ ಮತ್ತೆ ನಲ್ಲಿ ಇಲ್ಲೇ ನಡೀತಾ ಇದೆ. ಓಕೆ, ಮಂಗಳೂರಿನ ಕಡಲ ಕಿನಾರೆಯಲ್ಲಿ ಹುಟ್ಟಿ ಒಂದು ಒಳ್ಳೆ ಒಂದು ಟ್ಯಾಲೆಂಟನ್ನು ಬೆಂಗಳೂರಿಗೆ ತೆಗೆದುಕೊಂಡು ಬಂದಿದ್ದೀರಾ, ನಿಮ್ಮ ಒಳಗಡೆ ಇರುವಂತಹ ಕಲೆಯನ್ನು. ಸೊ ಆ ಕಲೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ, ಸುಮಾರು ಜನ ನಿಮ್ಗೆ ಸಿಗೋರೆಲ್ಲರೂ ಅದನ್ನ ಪೋಷಿಸಲಿ ಅಂತ ನಾನು ಬೇಡ್ಕೊತೀನಿ. ಯಾಕಂದರೆ ಬೆನ್ನು ತಟ್ಟೋರು ತುಂಬ ಕಡಿಮೆ. ಸೊ ಅಂಥದ್ರಲ್ಲಿ ನಿಮ್ಗೆ ಇವತ್ತು ಇಷ್ಟೊಂದು ಜನ, ನಾನು ನೋಡಿರೋ ಹಾಗೆ ನಾನು ಇವತ್ತು ಕೂಡ ನೋಡಿದೆ ನಿಮ್ಮದೊಂದು ಆರ್ಟನ್ನು. ಸೊ ಅದನ್ನು ನೋಡೋಕೆ ಎಷ್ಟೊಂದು ಜನ ನಿಮ್ಗೆ ಬೆಂಬಲ ಕೊಡ್ತಿದ್ರು. ಫೈನಲಿ ನಿಮಗೊಂದು ಕ್ಲಾಪ್ ಸಿಗುತ್ತೆ ಯಾವ ಸ್ಟೇಜಲ್ಲಿ ಹೋದರೂ, ಒಂದು ಕ್ಲಾಪ್ಸ್ ಅನ್ನೋದು ಕಲಾವಿದರಿಗೆ ಅದೇ ಬೇಕಾಗಿದ್ದು. ಹೌದು, ಪ್ರಶಂಸೆ. ಫೈನಲಿ ನಿಮ್ಮಂತ ಬೆಳೀತಿರುವಂಥ ಹುಡುಗರಿಗೆ ಅಥವಾ ಈ ಒಂದು ಫೀಲ್ಡಲ್ಲಿರೋರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನಮ್ಮ ವಾಹಿನಿಯ ಪರವಾಗಿ? ಆ್ಯಕ್ಚುಲಿ ಚಿಕ್ಕ ವಿಷಯಕ್ಕೆ ಸೀಮಿತ ಮಾಡ್ಕೋಬಾರ್ದು, ಭಯ ಬಿಡಬೇಕು. ಹೌದು, ಸುಮಾರು ಜನ ಇದ್ದಾರೆ, ಸುಮಾರು ಅವಕಾಶಗಳು ಕಾಯ್ತಾ ಇರುತ್ತೆ, ನಿಮಗಂತಾನೆ ಇರುತ್ತೆ. ಕರೆಕ್ಟ್. ನೀವು ಎಲ್ಲಿ ಶೈನ್ ಆಗ್ತೀರ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹೌದು, ನೀವು ಬರಿತಾ ಇರಿ, ಮಾಡ್ತಾ ಇರಿ, ನಿಮ್ಮ ಕಲೆ ಏನಿದೆ ಹೊರಗಡೆ ತೊಗೊಂಬನ್ನಿ. ಮೀಡಿಯಾಸ್ ಇದೆ, ಮೀಡಿಯಾನ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಕರೆಕ್ಟ್. ಹೌದು, ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೋಸೆಫ್ ಪ್ರೀತಮ್ ಅವರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೀಟಿಂಗ್ ಆಗಿದ್ದು. ಹೌದು, ಮತ್ತು ನಿಮ್ಮ ಚಾನಲ್ಗೂ ಹಾಗೂ ನಿಮಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಖಂಡಿತ ಮೀಟ್ ಮಾಡೋಣ, ಮತ್ತೆ ಇನ್ನಷ್ಟು ಆರ್ಟ್, ವಿಭಿನ್ನವಾದ ಆರ್ಟ್ ಮೂಲಕನೇ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಖಂಡಿತ ಖಂಡಿತ ಮೀಟ್ ಮಾಡೋಣ. ನೀವು ಹೋಗಿರೋ ಪ್ರೋಗ್ರಾಮ್ಗಳಿಗೆಲ್ಲ ಆದಷ್ಟು ನಾವು ಕೂಡ ಬರ್ತಾ ಇರ್ತೀವಿ. ಖಂಡಿತವಾಗ್ಲೂ ಸರ್, ಖಂಡಿತ ಒಳ್ಳೊಳ್ಳೆ ಅವಕಾಶಗಳು ನಿಮಗೂ ಸಿಗಲಿ. ಸೊ ನಮ್ಮ ವಾಹಿನಿಯು ಕೂಡ ಇದೇ ರೀತಿ ಬೆಳೀಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದೆ ಯಾವುದಾದ್ರೂ ಹೊಸ ಆರ್ಟ್ ಇದ್ರೆ ಅದರ ಮೂಲಕ ನಿಮ್ಮ ಜೊತೆಗೆ ನಾವು ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ವೀಕ್ಷಕರೇ, ನಿಮ್ಗೇನಾದರೂ ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಇವ್ರ ಕೈಯಿಂದ ಕೆಲವೊಂದು ಚಿತ್ರಗಳನ್ನು ಬಿಡಿಸಬೇಕು ಅಂತ ಹೇಳಿದರೆ ಅವರು ಈಗಾಗಲೇ ಹೇಳಿದ್ದಾರೆ. ಸೊ ಸೋಷಿಯಲ್ ಎಲ್ಲ ಸೋಷಿಯಲ್ ಸೈಟ್ಗಳಲ್ಲೂ ಅವರು ಚಾಲ್ತಿಯಲ್ಲಿದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡ್ಬೋದು, ಹಾಗೆ ಅವ್ರ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಸಾಕಷ್ಟು ಹತ್ತು ಹಲವು ವಿಚಾರಗಳನ್ನು ಪ್ರತಿದಿನ ನಿಮಗೆ ತಿಳಿಸುವ ಪ್ರಯತ್ನ ನಮ್ಮದು. ಯಾವಾಗಲೂ ನೋಡ್ತಾ ಇರಿ ಹೆಗ್ಗದ್ದೆ ಸ್ಟುಡಿಯೋ.